ನೀವಿನ್ನೂ ನನ್ನ ಸಂಧ್ಯಾ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮಗೆ ಸಪೋರ್ಟನ್ನು ನೀಡಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫಸ್ಟ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಮೊದಲ ತಿಂಗಳ ಗರ್ಭಿಣಿಯರು ಯಾವ ರೀತಿಯಾದಂಥ ಆಹಾರಗಳನ್ನ ತಿನ್ನೋದು ಬಹಳ ಅಪಾಯಕಾರಿ ಹಾಗಾದರೆ ಯಾವೆಲ್ಲ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಅವರು ರೂಢಿಸ್ಕೋಬೇಕು ಇವೆರಡರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಕಬ್ಬಿಣಾಂಶಗಳನ್ನು ಉತ್ಪಾದನೆ ಮಾಡೋದಿಕ್ಕೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಮತ್ತು ಮೆಗ್ನೀಷಿಯಮ್ ಸರಿಯಾದ ಪ್ರಮಾಣದಲ್ಲಿ ಹೆಚ್ಚಿಸೋದಕ್ಕೆ ಪ್ರತಿದಿನ ಅಥವಾ ವಾರದಲ್ಲಿ ಒಮ್ಮೆ ಆದರೂ ಕೆಲವೊಂದು ಆಹಾರಗಳನ್ನ ನೀವು ಉಪಯೋಗಿಸಬೇಕು ಇದರಿಂದ ದೇಹದಲ್ಲಿ ಫೋರಿಕ್ ಆಮ್ಲ ಸೇರಿದಂತೆ ಜೀವಸತ್ವಗಳು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಪ್ರತಿದಿನ ನೀವು ಬನಾನಾ ಮತ್ತು ಆಪಲ್ ಈ ರೀತಿಯಾದಂತಹ ಆಹಾರಗಳನ್ನ ಹೆಚ್ಚು ಸೇವಿಸೋದ್ರಿಂದ ಜೀವಸತ್ವಗಳು ಹೆಚ್ಚಾಗುತ್ತೆ ಮತ್ತು ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸೋದಕ್ಕೆ ಬಾದಾಮಿ ಮತ್ತು ನಿಮ್ಮ ದೇಹವನ್ನು ತಂಪುಗೊಳಿಸೋದಕ್ಕೆ ಎಳೆ ಪ್ರತಿದಿನ ಅಥವಾ ವಾರದಲ್ಲಿ ಒಂದರಿಂದ ಎರಡು ಬಾರಿ ಯೂಸ್ ಮಾಡಿ ಮಗುವಿನ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಕ್ಯಾರೆಟ್ ಜೊತೆಗೆ ನೀವು ಬಿಳಿ ಮೊಟ್ಟೆ ಅಂದರೆ ಒಳಗಡೆ ಇರುವಂತಹ ಎಲ್ಲೋ ಬಣ್ಣವನ್ನು ತಿನ್ನಬಾರ್ದು ಯೋಗ ತಿನ್ನಬಾರ್ದು ಗೊತ್ತಿದೆ ಅಲ್ಲ ಸೊ ಇಷ್ಟೆಲ್ಲ ಆಹಾರಗಳ ಜೊತೆಗೆ ನೀವು ಪ್ರತಿದಿನ ನಾಲ್ಕು ಲೀಟರ್ ನೀರನ್ನು ಕುಡಿಯಲೇಬೇಕು ಇದರಿಂದ ನಿಮ್ಮ ದೇಹದ ಸ್ಥಿತಿ ಚೆನ್ನಾಗಿರುತ್ತೆ ಡೈಜೆಷನ್ ಬೇಗ ಆಗುತ್ತೆ ಮತ್ತು ನೀವು ವಾರದಲ್ಲಿ ಒಮ್ಮೆ ಅಥವಾ ಮೊಳಕೆ ಕಾಳುಗಳು ಅಥವಾ ಸೊಪ್ಪುಗಳು ಹಣ್ಣುಗಳು ಈ ರೀತಿ ನಿಮ್ಮ ವಾರದಲ್ಲಿ ಒಮ್ಮೆ ಆದರೂ ಸೊಪ್ಪು ಕಾಳು ಅಥವಾ ಹಣ್ಣುಗಳನ್ನು ಮಿಕ್ಸ್ ಮಾಡಿಕೊಂಡು ಅಥವಾ ಪ್ರತಿದಿನ ಒಂದು ಯಾವುದಾದ್ರೂ ಪದಾರ್ಥಗಳನ್ನ ತಿಂತಾ ಬರೋದ್ರಿಂದ ನಿಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಸಾಮರ್ಥ್ಯವನ್ನು ಈ ಆಹಾರಗಳು ತಂದುಕೊಡುತ್ತೆ ಅದರ ಜೊತೆಗೆ ಗರ್ಭಿಣಿ ಸೇರು ಪ್ರತಿದಿನ ಒಂದು ಲೋಟ ಹಾಲನ್ನು ಕುಡಿಯಲೇಬೇಕು ನಿಮಗೆ ಹಾಲು ತುಂಬ ಇಷ್ಟ ಅದೇ ಅಂದರೆ ಪ್ರತಿದಿನ ಎರಡರಿಂದ ಮೂರು ಲೋಟ ಹಾಲು ಕುಡಿಯೋದ್ರಿಂದ ಮಗುವಿನ ಬೆನ್ನು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಬರೀ ಹಾಲು ಕುಡಿದ್ರೆ ತೊ ತೊಂದರೆ ಇಲ್ಲ ಬಟ್ ಅದಕ್ಕೆ ಸ್ವಲ್ಪ ಪ್ರೋಟೀನ್ ಪೌಡರ್ ಅಥವಾ ಮದರ್ ಹಾರ್ಲಿಕ್ಸ್ ಅಂತ ಬರುತ್ತಲ್ಲ ಯಾವ ಫ್ಲೇವರ್ ಆದರೂ ಸರಿ ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಮಗುವಿಗೆ ಕಬ್ಬಿಣಾಂಶ ಸೇರತ್ತೆ ಹಾಗಾದರೆ ಯಾವೆಲ್ಲ ಆಹಾರಗಳನ್ನ ತಿನ್ನಬಾರ್ದು ಅಂತ ಹೇಳ್ತೀವಿ ಕೇಳಿ ಅತಿಯಾದಂತಹ ಉಷ್ಣದ ಆಹಾರಗಳು ಅಂದರೆ ಪಪ್ಪಾಯ ಪೈನಾಪಲ್ ಮತ್ತು ಅತಿಯಾದ ಇನ್ನೂ ಹೆಚ್ಚಿನ ಆಹಾರಗಳು ಸೊಪ್ಪುಗಳಲ್ಲಿ ಕಂಡುಬರೋದು ಅಂದರೆ ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಹೀಟ್ ಫುಡ್ ಅಂತ ಕರೆಯೋದು ಪ್ರೆಗ್ನೆನ್ಸಿಯಲ್ಲಿ ಮೊದಲ ತಿಂಗಳಲ್ಲಿ ರವೆಯಿಂದ ಮಾಡಿರುವಂತಹ ಉಪ್ಪಿಟ್ಟಾಗಿರೋದು ಬೇರೆ ಯಾವುದೇ ಅಡುಗೆ ಆಗಿದ್ರು ಕೂಡ ಅದನ್ನು ಅವಾಯ್ಡ್ ಮಾಡಿ ಗರ್ಭಪಾತ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಮಾಮೂಲಿ ಟೈಮಲ್ಲಿ ಆದರೆ ಏನೂ ತೊಂದರೆ ಇಲ್ಲ ಬಟ್ ಬೇಸಿಗೆಯಲ್ಲಿ ಸಮ್ಮರ್ ಟೈಮಲ್ಲಿ ಅಂದಾಗ ರವೆಯಿಂದ ಮಾಡಿರುವಂಥ ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಮತ್ತು ನೀವು ಹೆಚ್ಚು ಸಿಹಿ ಪದಾರ್ಥಗಳು ಮತ್ತು ಹೆಚ್ಚು ಉಪ್ಪು ಪದಾರ್ಥಗಳನ್ನ ಯೂಸ್ ಮಾಡಬಾರ್ದು ಈ ಟೈಮಲ್ಲಿ ಮತ್ತು ಹೆಚ್ಚಿನ ಖಾರವನ್ನು ಹೊಂದಿರುವಂಥ ಆಹಾರಗಳು ಹಸಿಮೆಣ್ಸಿನ್ಕಾಯಿ ಈ ರೀತಿಯಾದಂಥ ಆಹಾರಗಳನ್ನ ಕಡಿಮೆ ಮಾಡಬೇಕು ಫಾಸ್ಟ್ ಫುಡ್ಡು ಜಂಕ್ಸ್ ಫುಡ್ಡು ಇವೆಲ್ಲವನ್ನು ಕೂಡ ನೀವು ಆದಷ್ಟು ಕಡಿಮೆ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಗರ್ಭಪಾತ ಆಗುವಂಥ ಚಾನ್ಸಸ್ಗಳು ಕಡಿಮೆ ಆಗುತ್ತೆ ಮೊದಲ ತಿಂಗಳ ನಿಮ್ಮ ಒಂದು ಕಂಡೀಷನ್ ಏನಿದೆ ಅದು ತುಂಬ ಚೆನ್ನಾಗಿ ಕ್ಯಾರಿ ಆಗ್ತಾ ಹೋಗುತ್ತೆ ಸೊ ಇದ್ರ ಜೊತೆ ಏನಾದ್ರು ನಿಮ್ಮ ಉಷ್ಣತೆ ಹೆಚ್ಚಾಯಿತು ಬಾಡಿಯಲ್ಲಿ ಸೊ ಉಷ್ಣಾಂಶ ಇರೋರು ಬೇಸಿಗೆಯಲ್ಲಿ ಏನಾದರೂ ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ ಅರಳೆಣ್ಣೆ ಗೊತ್ತಿದೆ ಅಲ್ಲ ಅರಳೆಣ್ಣೆನ ನೀವು ಹೊಟ್ಟೆ ಮತ್ತು ನಿಮ್ಮ ಪಾದ ಮತ್ತು ನಿಮ್ಮ ನೆತ್ತಿ ತಲೆಯ ನೆತ್ತಿಗೆ ಹಚ್ಚೋದ್ರಿಂದ ನಿಮ್ಮ ದೇಹ ತಂಪಾಗುತ್ತೆ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ ಹಾಗಾದರೆ ಫಸ್ಟ್ ಮಂತಲ್ಲಿ ಯಾವೆಲ್ಲ ಆಹಾರಗಳನ್ನ ತಿನ್ನಬೇಕು ಯಾವೆಲ್ಲವನ್ನು ತಿನ್ನಬಾರ್ದು ಉಷ್ಣಾಂಶ ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು